ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಜಾಯಿಂಟ್ ಟು ಕೆ ಎಸ್ ಬಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಭಾರತದ ಮೊಟ್ಟ ಮೊದಲ ಸ್ಥಾವರ ಇದಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ ಆಪ್ಷನ್ಸ್ ನೋಡಿ ಎ ನರೋರ ಬಿ ಕೈಗಾ ಸಿ ಕಲ್ಪಕಂ ಡಿ ತಾರಾಪುರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ ತಾರಾಪುರ ಈ ತಾರಾಪುರ ಸ್ಥಾವರ ಭಾರತದ ಮೊಟ್ಟ ಮೊದಲ ಸ್ಥಾವರವಾಗಿದೆ ಈ ತಾರಾಪುರ ಸ್ಥಾವರ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದನ್ನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ತಾರಾಪುರ ಅಣಿಸ್ತಾವರ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಇದನ್ನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪ್ರಾರಂಭಿಸಲಾಗ್ತದ ಇನ್ನು ನರೋರಾ ಅಣಿಸ್ತಾವರ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ ಇನ್ನು ಕೈಗಾ ಅಣುಸ್ತಾವರ ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇನ್ನು ಕಲ್ಪಕಂ ಅಣಿಸ್ತಾವರ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದ ಇಷ್ಟು ತಮಗೆ ಗೊತ್ತಿರಲಿ ಸ್ನೇಹಿತರೆ ಇಲ್ಲಿ ನೋಡಿ ತಾರಾಪುರ ಸ್ಥಾವರ ಭಾರತದ ಮೊಟ್ಟ ಮೊದಲ ಅಣುಸ್ತಾವರವಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಪ್ರಾರಂಭವಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತನ್ನ ಕಾರ್ಯ ಆರಂಭ ಮಾಡಿತು ಇದು ಮಹಾರಾಷ್ಟ್ರ ರಾಜ್ಯದ ತಾರಾಪುರದ ಬಳಿ ಕಂಡು ಬರ್ತದೆ ಇಷ್ಟು ತಮಗೆ ಗೊತ್ತಿರಲಿ ಸ್ನೇಹಿತರೆ ಇಲ್ಲಿ ನೋಡಿ ಭಾರತದ ಅಣುಸ್ತಾವರಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ಥಾವರದ ಹೆಸರುಗಳು ಸ್ಥಾವರ ಇರುವ ಸ್ಥಳ ಸ್ಥಾವರ ಯಾವ ರಾಜ್ಯದಲ್ಲಿದೆ ಎಂದು ಮೂರು ಪಟ್ಟಿಗಳಿವೆ ಇಲ್ಲಿ ನೋಡಿ ಮೊದಲನೇದು ಕೈಗ ಸ್ಥಾವರ ಈ ಕೈಗಾ ಸ್ಥಾವರ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಇನ್ನು ಎರಡನೇ ನೋಡಿ ಕಾಕ್ರಾಪುರ ಅಣುಸ್ತಾವರ ಇದು ಗುಜರಾತ್ ರಾಜ್ಯದ ಸೂರತ್ ಎಂಬ ಸ್ಥಳದಲ್ಲಿ ಕಂಡು ಇನ್ನು ಕೊಡುಕುಲಂ ಎಂಬ ಅಣುಸ್ತಾವರ ತಮಿಳುನಾಡು ರಾಜ್ಯದ ಕುಡುಕಲಂ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ ಇನ್ನು ಮದ್ರಾಸ್ ಅಣುಸ್ಥಾವರ ನೋಡಿ ಇದು ಮದ್ರಾಸ್ ಅಣುಸ್ತಾವರು ಕೂಡ ತಮಿಳುನಾಡು ರಾಜ್ಯದ ಕಲ್ಪಕಂ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ ಇನ್ನು ರಾಜಸ್ಥಾನ್ ಅಣುಸ್ತಾವರ ಇದು ರಾಜಸ್ಥಾನ್ ರಾಜ್ಯದ ರಾವತ್ ಭಟ್ ಎಂಬ ಸ್ಥಳದಲ್ಲಿ ಕಂಡು ನೋಡಿ ರಾವತ್ ಭಟ್ ಎಂಬ ಸ್ಥಳದಲ್ಲಿ ರಾಜಸ್ಥಾನ್ ಅಣುಸ್ಥಾವರ ಕಂಡು ಬರ್ತದೆ ಇನ್ನು ತಾರಾಪುರ ಅಣುಸ್ತಾವರ ಇದು ಮಹಾರಾಷ್ಟ್ರ ರಾಜ್ಯದ ತಾರಾಪುರ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ ಇನ್ನು ಏಳನೇ ನೋಡಿ ನರೋರ ಅಣಸ್ತಾವರ ಈ ನರೋರ ಅಣುಸ್ತಾವರ ಉತ್ತರ ಪ್ರದೇಶ ರಾಜ್ಯದ ನರೋರಾ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ಭಾರತದ ಅಣುಸ್ಥಾವರಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ ಇಷ್ಟು ತಮಗೆ ಗೊತ್ತಿರಬೇಕು ಯಾವ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ ಮತ್ತು ಯಾವ ಸ್ಥಳದಲ್ಲಿದೆ ಎಂಬುದನ್ನು ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಕಂಪ್ಯೂಟರ್ನ ಮೆದುಳು ಯಾವುದು ಆಪ್ಷನ್ಸ್ ನೋಡಿ ಎ ಸಿ ಪಿ ಯು ಬಿ ಇನ್ಪುಟ್ ಯೂನಿಟ್ ಸಿ ಕಂಟ್ರೋಲ್ ಯೂನಿಟ್ ಡಿ ಅರ್ಥಮೆಟಿಕ್ ಯೂನಿಟ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ ಸಿ ಪಿ ಯು ಸಿ ಪಿ ಯು ಕಂಪ್ಯೂಟರ್ನ ಮೆದುಳು ಸಿ ಪಿ ಯುನ ವಿಸ್ತೃತ ರೂಪ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೋಡಿ ಸ್ನೇಹಿತರೆ ಕಂಪ್ಯೂಟರ್ನ ಮೆದುಳು ಯಾವುದು ಸಿ ಪಿ ಯು ಈ ಸಿ ಪಿ ಯುನ ವಿಸ್ತೃತ ರೂಪ ಇಲ್ಲಿ ನೋಡಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ತಮಗೆ ಗೊತ್ತಿರಬೇಕು ಸಿ ಪಿ ಯುನ ವಿಸ್ತೃತ ರೂಪ ಏನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ ಆಪ್ಷನ್ಸ್ ನೋಡಿ ಮಹಾನದಿ ಕಾವೇರಿ ನದಿ ಗೋದಾವರಿ ನದಿ ನರ್ಮದಾ ನದಿ ಇಲ್ಲಿ ಸರಿಯಾದ ಉತ್ತರ ನರ್ಮದಾ ನದಿ ನೋಡಿ ಈ ನರ್ಮದಾ ನದಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬಿ ಸಮುದ್ರವನ್ನು ಸೇರುವಂಥದ್ದು ಈ ನರ್ಮದಾ ನದಿಯನ್ನು ನಾವು ಮಧ್ಯ ಪ್ರದೇಶದ ಮಧ್ಯ ಪ್ರದೇಶದ ಜೀವ ನದಿ ಅಂತ ಕರಿತೀವಿ ಅಥವಾ ಮಧ್ಯ ಪ್ರದೇಶದ ಸ್ನೇಹಿತರೆ ನರ್ಮದಾ ನದಿಯನ್ನು ನಾವು ಮಧ್ಯ ಪ್ರದೇಶದ ಜೀವ ನದಿ ಅಂತ ಕರಿತೀವಿ ಇನ್ನು ಮಹಾನದಿಯನ್ನು ನಾವು ಒಡಿಸಾದ ಕಣ್ಣೀರು ನದಿ ಅಂತ ಕರಿತೀವಿ ನೋಡಿ ಒಡಿಶಾದ ಕಣ್ಣೀರಿನ ಯಾವುದು ಮಹಾನದಿ ಇನ್ನು ಕಾವೇರಿ ನದಿಯನ್ನು ನಾವು ಕನ್ನಡ ನಾಡಿನ ಜೀವನದಿ ಅಂತ ಕರಿತೀವಿ ನೋಡಿ ಕನ್ನಡ ನಾಡಿನ ಜೀವ ನದಿ ಯಾವುದು ಕಾವೇರಿ ನದಿ ಇನ್ನು ಮೂರನೇ ನೋಡಿ ಗೋದಾವರಿ ನದಿ ಈ ಗೋದಾವರಿ ನದಿಯನ್ನು ನಾವು ದಕ್ಷಿಣದ ಗಂಗಾ ಅಂತ ಕರಿತೀವಿ ಮತ್ತು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಗೋದಾವರಿ ನದಿ ಹಾಗಾದರೆ ಭಾರತದ ಅತಿ ಉದ್ದವಾದ ನದಿ ಯಾವುದಂದ್ರೆ ಗಂಗಾ ನೋಡ್ರಿ ಈ ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿ ಇನ್ನು ಭಾರತದ ಅತಿ ಉದ್ದವಾದ ಎರಡನೇ ನದಿ ಯಾವುದಂದ್ರೆ ಗೋದಾವರಿ ನದಿ ಇಲ್ಲಿ ನೋಡಿ ಸ್ನೇಹಿತರೆ ನರ್ಮದಾ ನದಿಯು ಮಧ್ಯ ಪ್ರದೇಶದ ಅಮರಕಂಟಕದಲ್ಲಿ ಆಗ್ತದ ಈ ನದಿ ಪಶ್ಚಿಮಕ್ಕೆ ಹರಿದು ಅಮಿ ಅರಬಿ ಸಮುದ್ರವನ್ನು ಸೇರ್ತದ ಈ ನರ್ಮದಾ ನದಿಯನ್ನು ನಾವು ಮಧ್ಯಪ್ರದೇಶದ ಜೀವ ನದಿ ಅಂತ ಕರಿತೀವಿ ಇದು ತಮಗೆ ಗೊತ್ತಿರಲಿ ಈ ನರ್ಮದಾ ನದಿಗೆ ನರ್ಮದಾ ಆಣೆಕಟ್ಟನ್ನು ಕಟ್ಟಲಾಗಿದ್ದು ಈ ನರ್ಮದಾ ಅಣೆಕಟ್ಟು ಹೆಚ್ಚು ವಿವಾದಿತ ಅಣೆಕಟ್ಟಾಗಿದೆ ಇನ್ನು ನರ್ಮದಾ ಬಚಾವೋ ಆಂದೋಲನ ನಡೀತದೆ ಈ ನರ್ಮದಾ ಬಚಾವೋ ಆಂದೋಲನ ಚಳವಳಿಯನ್ನು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಕೈಗೊಳ್ತಾರೆ ಇದು ತಮಗೆ ಗೊತ್ತಿರಬೇಕು ಸ್ನೇಹಿತರೆ ಈ ಜಾಯಿಂಟ್ ಟು ಕೆ ಎಸ್ ಪಿ ಚಾನಲ್ನಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಜಿ ಕೆ ಪಾಯಿಂಟ್ಸನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಹೀಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ತಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋದ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ